ಅಜ್ಜಮ್ಮ ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಕಂದ ಚಿಕ್ಕ ವಯಸ್ಸಿನಲ್ಲಿ ನೀನು ಅಮ್ಮನ ಸೆರಗು ಹಿಡ್ಕೊಂಡು ಓಡಾಡ್ತಿದ್ದೆ ಈಗಲೂ ಬದಲಾಗಿಲ್ಲ ಅದೇ ಮುಕ್ತ ಮನಸ್ಸು ಹೇಗೋ ಒಳ್ಳೆ ಹೆಂಡತಿ ಸಿಕ್ಕಿದಾಳ ನಿನಗೆ ನೋಡು ಯಾವದೇ ಕಾರಣಕ್ಕೂ ಇಬ್ರು ದೂರ ದೂರ ಆಗಬಾರದು ಒಟ್ಟಿಗೆ ಸುಖವಾಗಿರಬೇಕು ಇಬ್ರು ಅದೇ ನನ್ನ ಆಸೆ हलो अम्मा अम्मा केळिस्तिद्यानम्मा अम्मा अनिका याके इष्टन गाबरी आगिद्या नीन चेन्नागिद्या ताने अम्मा नानेनो चेन्नागिद्दीनम्मा आद्रे अण्णा अदक्के एनायिते अवरिब्बरिगे एनादरू तोंद्रे आय्ता अवरिगे यावाग तोंद्रे इल्ल हेळु एल्लरू सेरकोंडु अवरन्न गोळि कोळरे आगिबिट्रु और पाड़ी गौरु होटल बिजनेस मर्कोंडे जीवन मर्ती दो। अदरे वो रप्पने होगी होटल ला मुच्छस बट्रा माँ। किनो? होटल मुच्छस बट्रा? अन्ना ना? अनिका ने निगेनु अर्थ आगते ला। सर पस सरिया खेलो। अम्मा, इना मावा इधर ला माँ। अंदरे नी मन्ना। श्रावण ये तक सिक्की दरन्ते। इनो बेजारा लोन माँ तंदिर बैको अतके। अष्टके? इनो प्लान मर्कोंडे होटल मुच्छके गलाटे मर्को बनी दरे। अयो पगवंता ಅವರಿಬ್ರು ಹೇಗೋ ಕಷ್ಟಪಟ್ಟು ಏನೋ ಒಂದು ನಡೆಸ್ತಾ ಇದ್ರು ನಮ್ಮ ಅಣ್ಣ ಯಾಕೆ ಹೀಗೆ ಮಾಡಿದ ದಿರು ಬಾಪಾ ನಾನು ಇನ್ನ ತರನ ಬರಬೇಕು ಅಂತ ಅನ್ಕೊಂಡೆ ಅಮ್ಮ ಹಲೋ ಹಲೋ ಅಮ್ಮ ಅಮ್ಮ ಯಾಕಮ್ಮ ಏನಾಯ್ತು ಒಂತರ ಇದೆ ಹುಷಾರಿಲ್ವಾ ಏನು ಮಾಡ್ಲಿ ಹೇಳು मग सोसे तुम कष्टल ना हेग नेमदी धीर नन याको तेजो तुम कष्टल अंत अन्स्त प्लीज सहायतिया कष्ट नगे गोतो कॉल छे छे हेतने स्वाभिमानी नन मग आर ताई मनसु गोत्तागुत्ते कष्टदल्लिद्दाने अंत तिरुमा नावु नेरवागि सहाय माड्तीनि अंद्रे अवनु ओप्पल्ल अदक्के अवनु गोत्तागदे इरो हागे सहाय माडि अवन जीवनन उळिसु तिरुमा अंद्रे अम्मंग श्रावण विषय इन्नू गोत्तागिल्ल आद्रे होटल मुच्चिरो विषय गोत्तागिदे अन्सुत्ते ईग श्रावण आस्पत्रेयल्लि इरो सुद्दि केळिद्रे अवरिगे इन्नू करुणे उक्कुत्ते अम्मन करुणे नोडिद्रे नानु सोत्तोग बिड्तीनि आमेलेलचार उलट आगत अदकाश मोड़बार्द धीर ऐन योचने अम्मनोस्कर तेजु कष्ट सहायलवा अम्मा प्लीज सरी आयतो ऐनूत नोड़ती श्रावण हेगी प्रज्ञने किरण ना कर्द्रू केळिस्तिल्वा टेंशन आगबेड तेजु श्रावण ऐनू आगल आपरेशन माडबेकंते 5 लक्ष कट्टबेकंते अर्जेंट आगि 3 लक्ष कट्टि इल्लंद्रे अवळ जीवक्के अपाय अंत हेळ्ता इद्दारे हौदा 5 लक्षना ನನ್ನ ಜೇಬಲ್ 300 ರೂಪಾಯಿ ಇಲ್ಲ 3 ಲಕ್ಷ ಎಲ್ಲಿಂದ ಕಟ್ಟಲಿ ನಾನು
ಕಿರಣ ಕಿರಣ ಪ್ಲೀಸ್ ಹೇಗಾದರೂ ಮಾಡು 3 ಲಕ್ಷ ಹೊಂದಿಸ್ಕೊಡು ನನ್ನ ಹೆಂಡತಿ ಉಳಿಸ್ಕೊತೀನಿ ಪ್ಲೀಸ್ ಓ ಕಿರಣ ನೋ ತೇಜು ನಿಮ್ಮ ಗೆಳೆಯ ಸಾಹುಕಾರ ಅಲ್ಲ ಕಣೋ 5 10000 ಆಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡಬಹುದಿತ್ತು ಆದ್ರೆ 5 ಲಕ್ಷ ಅಂದ್ರೆ ಆಗಲ್ವ ಕಿರಣ ಲೋ ಗೆಳೆಯ ನಿಮ್ಮ ಟೆನ್ಷನ್ ಆಗಬೇಡವ ನಾನು ಟ್ರೈ ಮಾಡ್ತೀನಿ ಅಪ್ಪನ ಉಂಗ್ರ ಅಮ್ಮನ ಓಲೆ ಮಾರ್ಬಿಡ್ತೀನಿ ನನಗೆ ಗೊತ್ತು ಅದೇನಕ್ಕೂ ಸಾಲಲ್ಲ ಅಂತ ಅದು ಅಲ್ಲದೆ ಬೆಳಗ್ಗೆ ಯಾವ ಸೇಟ್ ಅಂಗಡಿ ತೆಗೆದಿರುತ್ತೋ ಒಂದು 10 11 ಗಂಟೆ ಅಂತರೂ ಆಗುತ್ತೆ ಅಸಲ್ ಶ್ರಾವಣಿ ತೇಜು ನೀನು ಏನು ಧೈರ್ಯ ಕಳ್ಕೊಂಡ್ಬಿಡುವ ಶ್ರಾವಣಿಗೆ ಏನು ಆಗಲ್ಲ ದೇವರು ಇದಾನೆ ಕಿರಣ ಟೈಮ್ ಇಲ್ಲ ಕಿರಣ ನಮಗೆ ಅವಳು ಕೋಮಾ ಸ್ಟೇಜ್ ಗೆ ಹೋದೆ ಅವಳನ್ನ ಬದುಕಿಸಿಕೊಳ್ಳೋದು ಕಷ್ಟ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ತುಂಬಾ ರಕ್ತ ಹೋಗ್ತಾ ಇತ್ತು ಪಾಪ ಒಳಗಡೆನ ಎಷ್ಟು ಹಿಂಸೆ ಪಡ್ತಿದ್ಲೋ ನನ್ನ ಹೆಂಡತಿ ಸೋ ಕೆಳೆ ಇಷ್ಟೊಂದು ಎಮೋಷನಲ್ ಆಗಬಿಡ್ವೋ ಆಮೇಲೆ ದುಡ್ಡು ಹೊಂದಕ್ಕೂ ಆಗಲ್ಲ ಶ್ರಾವಣಿನ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ ಮೊದಲು ದುಡ್ಡು ಹೊಂದೋದು ಹೇಗೆ ಅಂತ ನೋಡೋಣ ನಾನು ಟ್ರೈ ಮಾಡ್ತೀನಿ ಸರಿನಾ ನಿನ್ನೆ ಕಿಡ್ಸ್ ಪಾರ್ಕ್ ಗೆ ಬಾ ಅಂತ ಕರೆದಿದ್ದೆಲ್ಲ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ನನಗೆ ಒಂದು ಮೊಬೈಲ್ ಸಿಕ್ತು ಇದು ಶ್ರಾವಣಿದ ನೋಡು ಎಮೋಷನಲ್ ಆಗಬೇಡ ಬಾ ನಾನು ದುಡ್ಡಿಗೆ ಏನಾದರೂ ಟ್ರೈ ಮಾಡ್ತೀನಿ ಶ್ರಾವಣಿಗೆ ಏನು ಆಗಲ್ಲ ದುಡ್ಡೆಲ್ಲ ಕಟ್ಟಿದ್ರಲ್ಲ ಹಾಗೆ ನೀವಿನ್ನೇನು ಯೋಚನೆ ಮಾಡಬೇಡಿ ನೋಡ್ಕೊಳ್ತೀನಿ ಎರಡು ದಿವಸದಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಆಯ್ತಾ ಹಾಂ ಓಕೆ ಡಾಕ್ಟರ್ ಒಂದು ನಿಮಿಷ ಯಾ ಡಾಕ್ಟರ್ ಶ್ರಾವಣಿ ಕಂಡೀಷನ್ ಹೇಗಿದೆ ಇವಾಗ ತುಂಬ ಕ್ರಿಟಿಕಲ್ಲಾಗಿದೆ ಒಂದೊಂದು ನಿಮಿಷನೂ ತುಂಬ ಮುಖ್ಯ ನಮಗೆ ಹೌದಾ ಅವ್ರು ಕೋಮಾಕ್ಕೆ ಹೋಗದೇ ಇರೋಕ್ಕೆ ನೋಡ್ಕೊಳ್ಳೋದೇನೆ ಈ ಒಂದು ದೊಡ್ಡ ಚಾಲೆಂಜ್ ನಮಗೆ ಕೋಮನ ಕೋಮಾಕ್ಕೆ ಹೋದ್ರೆ ಬದುಕೋದೇ ಏನಾದರೂ ಕಷ್ಟನಾ ಅನ್ಫಾರ್ಚುನೇಟ್ಲಿ ಎಸ್ और हस्बैंड दुड्ड होंदको बर्तनी अंतर इन बंद और दुड होंदको बंद तक आपरेशन रेडी नं तम पर्स्थिति नेटे एर सवि वनसो कष्ट श्रावणी बदकदे डॉक्टर अलीवर्गू ऐनबा सद्य के मैक्सिमम मेडिसिन ट्रई मी और बीपी पल्स रेट नार्मल आगोवर्गू कायले मैक्सिमम मेडिसिन्स कोटेने ट्राई मारता है और बीपी मत्ते पल्स रेट स्टेबल आगोवर्गू कायबेकागिदे इन टू अवर्स अवरिगे मेडिसिन्स कोटेने ना उळिसिकोबेकागिदे ट्राई मारती ओके सिस्टर आक्सिडेंट पेशेंट गे इदरल्लि केलवु मेडिसिन्स बरेदिदे इमिडियेट कोडबेकु डिले माडबेडि हां तगोळ्ळि ಏನಾದರೂ ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟಾಗಿ ನನಗೆ ತಿಳಿಸಿ ಆಮೇಲೆ ಪ್ರತಿ ಗಂಟೆಗೆ ಒಂದು ಸಾರಿ ಬಿ ಪಿ ಮತ್ತು ಪಲ್ಸ್ ರೇಟ್ ಎಲ್ಲ ಚೆಕ್ ಮಾಡ್ತೀನಿ ನಾನು ಚೇಂಬರ್ಲಿರ್ತೀನಿ ಹಾಂ ಓಕೆ ಸರ್ ಸರ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ ನೀವು ಎಷ್ಟು ಬೇಗ ದುಡ್ಡು ಕಟ್ತೀರಾ ಅಷ್ಟು ಬೇಗ ಆಪರೇಷನ್ ಶುರು ಆಗುತ್ತೆ 3 ಲಕ್ಷ ಹೊಂದಿಸಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಇರೋ ಪರಿಸ್ಥಿತಿಯಲ್ಲಿ 3 ಸಾರ ಹೊಂದಿಸೋದು ಕಷ್ಟನೇ
ಏನ್ ಮಾಡ್ಲಿ ಹರೀಶ್ ಕರೆಕ್ಟ್ ಅವನ ತಂಗಿ ಮದೆ ನಾನು ತುಂಬಾ ಹೆಲ್ಪ್ ಮಾಡಿದೀನಿ ಅವನಿಗೆ ಫೋನ್ ಮಾಡಿದ್ರೆ ಅರೇಂಜ್ ಮಾಡ್ತೀನಿ ಹೇಳೋ ಹೇಗಿದ್ದೀಯಾ ಲೋ ಹರೀಶ ಹೇಗಿದ್ದೀಯಾ ಅಂತಲ್ಲ ಕೇಳಬಿಡ್ವಾ ತುಂಬಾ ಕಷ್ಟದಲ್ಲಿದ್ದೀನಿ ಅರ್ಜೆಂಟ್ ಆಗಿ ಸ್ವಲ್ಪ ದುಡ್ಡು ಬೇಕಿತ್ತು ಮಗ ಅರೇಂಜ್ ಮಾಡ್ಕೊಡ್ತೀಯಾ ನಿನಗೆ ದುಡ್ಡಾ ಕುಬೇರ ಯಾವತ್ತಾದರೂ ಎ ಟಿ ಎಮ್ಗೆ ಹೋಗ್ತಾನೇನೋ ಏನು ತಮಾಷೆ ಮಾಡ್ತಾ ಇದೀಯಾ ಮಗ ನನ್ನ ತಮಾಷೆ ಮಾಡೋ ಸ್ಥಿತಿಲಿಲ್ವೋ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಅರ್ಜೆಂಟಾಗಿ 3 ಲಕ್ಷ ಬೇಕು ನೀನು ಹೊಂದಿಸ್ಕೊಳಕ್ಕೆ ಆಗುತ್ತಾ ಆಗಲ್ವಾ ಅಷ್ಟು ಹೇಳು 3 ಲಕ್ಷನ ಏನು ಒಳ್ಳೆ 10 ರೂಪಾಯಿ ಕೇಳ್ದಂಗೆ ಕೇಳ್ತಾ ಇದೀಯಾ ಮಂತಂಡಲ್ಲಿ ನಮ್ಮ ಅಪ್ಪ ಹತ್ರನ ಕೈ ಚಾಚ್ತೀನಿ ಅಂಥದ್ರಲ್ಲಿ ನಾನು 3 ಲಕ್ಷ ಎಲ್ಲಿಂದ ತರಲಿಯಪ್ಪ ಹಲೋ ನಿನ್ನ ತಂಗಿ ಮದುವೆ ಅಂದಾಗ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ನಲ್ಲ ಮಗ ಪ್ಲೀಸ್ ಕಣ ಈ ದುಡ್ಡು ವಾಪಸ್ ಕೊಡ್ತೀನಾ ಸಾರಿ ಕಣ ಸದ್ಯಕ್ಕೆ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಬೇಜಾರಾಗಬೇಡ ಓಕೆ ಬೈ ಏ ತೇಜು ಈಗ ನೆನಪಾದ್ನೇನೋ ಮಗ ಅದೆಲ್ಲ ಮಾತಾಡೋಷ್ಟು ಟೈಮ್ ಇಲ್ವೋ ನನಗೆ ಅರ್ಜೆಂಟಾಗಿ 3 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು ತುಂಬ ಎಮರ್ಜೆನ್ಸಿ ಕಣ ಆದಷ್ಟು ಬೇಗ ವಾಪಸ್ ಕೊಡ್ತೀನಿ ಅರೇಂಜ್ ಮಾಡ್ಕೊಡ್ತೀಯಾ ಯಾಕೆ ಮಗ ಏನಾಯ್ತು ಮಗ ನನ್ನ ಹೆಂಡತಿ ಆಕ್ಸಿಡೆಂಟ್ ಆಗಿದೆಯೋ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಲ್ವೋ ನಿಮ್ಮ ಮನೇಲಿ ನಿಮಗೆಲ್ಲ ಯಾವುದು ಕಮ್ಮಿನೋ ನೀನು ಯಾಕೆ ನನ್ನ ಹತ್ರ 3 ಲಕ್ಷ ಕೇಳ್ತಾ ಇದೆಯಾ ಅವೆಲ್ಲ ನಿಮಗೆ ಚಿಲ್ಲರೆ ಕಾಸು ಇದ್ದಂಗೆ ಅಲ್ವೇನೋ ಅಮಿತ್ ಅದೆಲ್ಲ ಒಂದು ದೊಡ್ಡ ಕತೆ ಕಣ ತುಂಬ ವಿಷಯಗಳು ನಡೆದಿದೆ ನಿಮಗೆಲ್ಲ ಆಮೇಲೆ ಹೇಳ್ತೀನಿ ಅರ್ಜೆಂಟಾಗಿ 3 ಲಕ್ಷ ಬೇಕು ಕಣ ಪ್ಲೀಸ್ ಹೇಗಾದರೂ ಮಾಡಿ ಅರೇಂಜ್ ಮಾಡ್ಕೊಣ ಸಾರಿ ಮಗ ನಿನ್ನೆವರೆಗೂ ಅಕೌಂಟಲ್ಲೇ ಇತ್ತು ನೀನು ಒಂದಿನ ಮುಂಚೆ ಕೇಳೋದಲ್ವಾ ಈಗ ತಾನೇ ನನ್ನ ಹೆಂಡತಿ ಮನೆಗೆ ಏನೋ ಪ್ರಾಬ್ಲಮ್ ಅಂತ ಕೊಟ್ಬಿಟ್ಟೆ ಕಣ ಸಾರಿ ಕಣ ಆಗ್ಬಿಟ್ನ ನಾನು ಸಿಸ್ಟರ್ ಒಂದು ನಿಮಿಷ ನೀವು ಕಮಲಮ್ಮನ ಓಟಾರ್ದಲ್ಲಿರೋ ಸುಜಾತ್ ಅವರಲ್ವಾ ಮನೆ ಲೀಸ್ಗೆ ಹಾಕೋಬೇಕು ಅಂತ ಓಡಾಡ್ತಿದ್ರಿ ಅದಾಯ್ತಾ ನಿಮ್ಮ ಲೀಸ್ಗ ಇದೆಲ್ಲ ನಿಮಗೆ ಗೊತ್ತಾಯ್ತು ನಿಮ್ಮ ತಮ್ಮ ಮಲ್ಲಿಕಾರ್ಜುನನ ಚೆನ್ನಾಗಿ ಓದಿಸ್ಬೇಕು ಆದರೆ ದುಡ್ಡಿಲ್ಲ ಬ್ಯಾಂಕ್ ಲೋನ್ಗೆ ಅಂತ ಅಲ್ದಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ ಯಾರು ನೀವು ನಿಮಗಿದೆಲ್ಲ ಒಂದು ನಿಮಿಷ ಇನ್ನೂ ಮುಗ್ದಿಲ್ಲ ನಿಮ್ಮನ್ನ ಮದುವೆ ಆಗಬೇಕು ಅಂತ ನೋಡಕ್ಕೆ ಬರೋ ಹುಡುಗರೆಲ್ಲ ನಿಮ್ಮ ಬಡತನ ನೋಡಿ ನಿಮ್ಮನ್ನ ಒಪ್ಕೋತಾ ಇಲ್ಲ ಸಾಲದೇ ಇರೋದಕ್ಕೆ ಕಾಯಿಲೆ ಬಿದ್ದಿರೋ ತಾಯಿ ನಿಮ್ಮ ಮನೆಯಲ್ಲಿದ್ದಾರೆ ನಿಮ್ಮ ಸಂಪಾದನೆ ಇಡೀ ಕುಟುಂಬದ ಮೇಲೆ ನಿಂತಿದೆ ಕರೆಕ್ಟಾ ಹೌದು ಯಾರು ನೀವು ಇದೆಲ್ಲ ನಿಮಗೆ ಗೊತ್ತಾಯ್ತು ನಿಮ್ಗೆ ಇದೇ ಕೆಲಸ ಮಾಡಿ ದುಡಿಯೋ ದುಡ್ಡಲ್ಲಿ ತಿಂಗಳು ಕೊನೆ ಆದರೆ ಬಸ್ ಚಾರ್ಜ್ಗೂ ದುಡ್ಡಿರಲ್ಲ ಅದಕ್ಕೆ ನಡ್ಕೊಂಡೇ ಬರ್ತೀರ ಇದೆಲ್ಲ ಎಷ್ಟು ದಿನ ಅಂತ ಮಾಡ್ತೀರಾ ನೀವು ನೋಡಿ ಇವೆಲ್ಲ ನಿಮ್ಗೇನಕ್ಕೆ ಅದು ಸರಿ ನನ್ನ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಏನು ಕಲೆಕ್ಟ್ ಮಾಡ್ತಾ ಇದ್ದೀರಾ ಸಮಾಧಾನ ಅದೇ ವಿಷಯಕ್ಕೆ ಬರ್ತೀನಿ ನೋಡಿ ಈಗ ನಿಮ್ಮ ಲೈಫ್ ಸೆಟ್ಲ್ ಆಗಬೇಕು ಮನೇನ ಲೀಸ್ಗೆ ಹಾಕಿಸ್ಕೋಬೇಕು ಮಲ್ಲಿಕಾರ್ಜುನನ ಚೆನ್ನಾಗಿ ಓದಿಸ್ಬೇಕು ಹಾಗೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಅದರೆಲ್ಲ ಜವಾಬ್ದಾರಿ ನಂದು ಆದರೆ ನೀವ್ಯಾರು ನಂಗೆ ಹೆಲ್ಪ್ ಮಾಡೋಕ್ಕೆ ಅದರಿಂದ ನಿಮ್ಗೆ ಏನು ಲಾಭ ನೋಡಿ ಲಾಭ ಇಲ್ಲದೆ ಕೆಲಸ ಮಾಡಿಸ್ಕೊಳ್ಳೋಷ್ಟು ಒಳ್ಳೆಯವನಲ್ಲ ನಾನು ನೀವು ಕೈಯಲ್ಲಿ ಹಿಡಿದಿದ್ರಲ್ಲ ಮೆಡಿಸನ್ ಅದನ್ನು ಆ ಪೇಷೆಂಟ್ಗೆ 2 ಗಂಟೆ ಕಾಲ ತಡವಾಗಿ ಕೊಡಿ ಡಾಕ್ಟರ್ ಏನಾದರೂ ಕೇಳಿದ್ರೆ ಕೊಟ್ಟಿದ್ದೀನಿ ಅಂತ ಹೇಳಿ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಹಾಗೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಅಂದರೆ ನಾನು ಹೇಗೋ ಮಾಡಿಸ್ಕೋತೀನಿ ಆದರೆ ನೀವೇ ಮಾಡಿದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗತ್ತೆ ಸರ್ ಸಿಕ್ಕಾಕೊಂಡ್ರೆ ಚಾನ್ಸೇ ಇಲ್ಲ ಈ ವಿಷಯ ನನಗೆ ನಿಮಗೆ ಬಿಟ್ಟರೆ ಇಲ್ಲಿರೋ ಒಂದು ಸೊಳ್ಳೆಗೂ ಗೊತ್ತಾಗಲ್ಲ ಆಫರ್ಗೆ ಒಪ್ಕೋತೀರಾ ಅನ್ನೋದಾದರೆ ಈ ಮೆಡಿಸಿನ್ಸ್ನ ತೊಗೊಂಡು ವಾಪಸ್ ಹೋಗಿ ಇಲ್ಲಾಂದರೆ ನಿಮ್ಮ ಇಷ್ಟ